ಮಧು ಬಂಗಾರಪ್ಪನವರು ನನಗೆ ಸಿದ್ದರಾಮಯ್ಯನವರಿಗೆ ನಿಮ್ ಕಾಲಕ್ಕೆ ಬೀಳ್ತೀವಿ, ನಮ್ಮ ಸಮಸ್ಯೆ ಬಗೆಹರಿಸಬೇಕು ಅಂತ ಕೇಳಿದ್ರು. ನಾನು ಸಿದ್ದರಾಮಯ್ಯನವರು ಇಲ್ಲಿಗೆ ಬಂದಿರೋದು ನಿಮ್ ಕೈಲಿ ಕಾಲ್ ಕಟ್ಸ್ಕೊಳಕಲ್ಲ, ನಾವು ನಿಮ್ ಪಾದಗಳಿಗೆ ನಮಸ್ಕಾರ ಹೇಳಿ ನಮ್ಮ ಜೊತೆ ಸದಾ ಇರಲಿ ಅಂತ ಹೇಳಲಿಕ್ಕೆ ನಾವಿಲ್ಲಿಗೆ ಬಂದಿದ್ದೇವೆ. ನಾವೆಲ್ಲ ಬಂದಿರೋದು ನಿಮ್ಗೆ ಶಕ್ತಿ ಕೊಡಬೇಕು ಅಂತ, ನಿಮ್ಮ ಧ್ವನಿಯಾಗಿರಬೇಕು ಅಂತ, ನಿಮ್ಮ ಬದುಕು ನಿಮ್ಮ ನೋವಿನಲ್ಲಿ ನಾವೆಲ್ಲ ಇರಬೇಕು ಅಂತ. ರೈತನಿಗೆ ಸಂಬಳ ಇಲ್ಲ, ರೈತನಿಗೆ ಪ್ರಮೋಷನ್ ಇಲ್ಲ, ರೈತನಿಗೆ ಪೆನ್ಷನ್ ಇಲ್ಲ. ನಿಮ್ಷ ಏರಿ ಸ್ವಲ್ಪ. ರೈತನಿಗೆ ಪೆನ್ಷನ್ ಇಲ್ಲ, ರೈತನಿಗೆ ಲಂಚ ಇಲ್ಲ, 40% ಕಮಿಷನ್ ಇಲ್ಲ ಅವನಿಗೆ. ಆದ್ರೆ ಈ ರೈತನ ಬದುಕು ನಾವು ಉಳಿಸ್ಬೇಕು ಅಂತ ಹೇಳಿ ಇಡೀ ದೇಶದ ಉದ್ದಗಲಕ್ಕೂ ಕೂಡ ಬೇಕಾದಷ್ಟು ಕಾನೂನುಗಳನ್ನ ನಾವೆಲ್ಲ ತಂದಿದ್ದೇವೆ. ಈ ಭೂಮಿ ಹೋರಾಟಗಾರರ ಭೂಮಿ, ಮಹಾನ್ ನಾಯಕರುಗಳನ್ನ ಕೊಟ್ಟಂತ ಭೂಮಿ. ಬಹಳ ಜನ ನಾಯಕರುಗಳು ಈ ಭೂಮಿಲಿ ಹೋರಾಟವನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಮಧು ಬಂಗಾರಪ್ಪನವರು ನನಗೆ ಸಿದ್ದರಾಮಯ್ಯನವರಿಗೆ ನಿಮ್ ಕಾಲಕ್ಕೆ ಬೀಳ್ತೀವಿ, ನಮ್ ಸಮಸ್ಯೆ ಬಗೆಹರಿಸಬೇಕು ಅಂತ ಕೇಳಿದ್ರು. ನಾನು ಸಿದ್ದರಾಮಯ್ಯನವರು ಇಲ್ಲಿಗೆ ಬಂದಿರೋದು ನಿಮ್ ಕೈಲಿ ಕಾಲ್ ಕಟ್ಸ್ಕೊಳಕಲ್ಲ, ನಾವು ನಿಮ್ ಪಾದಗಳಿಗೆ ನಮಸ್ಕಾರ ಹೇಳಿ ನಮ್ಮ ಜೊತೆ ಸದಾ ಇರಲಿ ಅಂತ ಹೇಳಲಿಕ್ಕೆ ನಾವಿಲ್ಲಿಗೆ ಬಂದಿದ್ದೇವೆ. ನಾವೆಲ್ಲ ಬಂದಿರೋದು ನಿಮ್ಗೆ ಶಕ್ತಿ ಕೊಡಬೇಕು ಅಂತ, ನಿಮ್ಮ ಧ್ವನಿಯಾಗಿರಬೇಕು ಅಂತ, ನಿಮ್ಮ ಬದುಕು ನಿಮ್ಮ ನೋವಿನಲ್ಲಿ ನಾವೆಲ್ಲ ಇರಬೇಕು ಅಂತ. ರೈತನಿಗೆ ಸಂಬಳ ಇಲ್ಲ, ರೈತನಿಗೆ ಪ್ರಮೋಷನ್ ಇಲ್ಲ, ರೈತನಿಗೆ ಪೆನ್ಷನ್ ಇಲ್ಲ. ನಿಮ್ಷ ಏರಿ ಸ್ವಲ್ಪ. ರೈತನಿಗೆ ಪೆನ್ಷನ್ ಇಲ್ಲ, ರೈತನಿಗೆ ಲಂಚ ಇಲ್ಲ, 40% ಕಮಿಷನ್ ಇಲ್ಲ ಅವನಿಗೆ. ಆದ್ರೆ ಈ ರೈತನ ಬದುಕು ನಾವು ಉಳಿಸ್ಬೇಕು ಅಂತ ಹೇಳಿ ಇಡೀ ದೇಶದ ಉದ್ದಗಲಕ್ಕೂ ಕೂಡ ಬೇಕಾದಷ್ಟು ಕಾನೂನುಗಳನ್ನ ನಾವೆಲ್ಲ ತಂದಿದ್ದೇವೆ. ಈ ಭೂಮಿ ಹೋರಾಟಗಾರರ ಭೂಮಿ, ಮಹಾನ್ ನಾಯಕರುಗಳನ್ನ ಕೊಟ್ಟಂತ ಭೂಮಿ. ಬಹಳ ಜನ ನಾಯಕರುಗಳು ಈ ಭೂಮಿಲಿ ಹೋರಾಟವನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ. ವಿಸ್ತಾರ ನ್ಯೂಸ್, ನಿಖರ ಜನಪರ.